ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕಾಲೇಜಿನಲ್ಲಿ ಕೊಠಡಿಗಳ ಕೊರತೆ, ನಡೆಯದ ತರಗತಿಗಳು. ಕೊಠಡಿಗಳಿಗೆ ಆಗ್ರಹಿಸಿ ಎಂಎಸ್ಸಿ ವಿದ್ಯಾರ್ಥಿಗಳು ಪ್ರತಿಭಟನೆ. ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕೊಠಡಿಗಳು ಕೊರತೆಯಾಗಿರುವುದರಿಂದ ತರಗತಿಗಳು ನಡೆಯದೆ ವಂಚಿತರಾಗುತ್ತಿರುವ ಹಿನ್ನೆಲೆಯಲ್ಲಿ ಕೊಠಡಿಗಳಿಗೆ ಆಗ್ರಹಿಸಿ ಕಾಲೇಜಿನ ಪ್ರವೇಶ ದ್ವಾರದಲ್ಲಿ ಕುಳಿತು ಎಂಎಸ್ಸಿ ವಿದ್ಯಾರ್ಥಿನಿಯರು ಇಂದು ಪ್ರತಿಭಟನೆ ನಡೆಸಿದರು. ಕಾಲೇಜು ಕೊಠಡಿಗಳನ್ನು ಒದಗಿಸಿದ ಪ್ರಾಂಶುಪಾಲರ ವಿರುದ್ಧ ಘೋಷಣೆ ಹಾಕಿದ ವಿದ್ಯಾರ್ಥಿಗಳು ಕೂಡಲೇ ಸಕ್ರಮವಾಗಿ ತರಗತಿಗಳು ನಡೆಯಲು ಕೊಠಡಿಗಳನ್ನು ಒದಗಿಸುವಂತೆ ಸಹ ಆಗ್ರಹಿಸಿದರು. ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳಾದ ನಯನ, ಕೀರ್ತಿ, ಕಾವ್ಯ, ಭಾರ್ಗವಿ, ಮಲ್ಲಿಕಾ ಮತ್ತು ನವೀನ ಮಾತನಾಡಿ, ಕಳೆದ ಒಂದೂವರೆ ತಿಂಗಳಿನಿಂದ ಕಾಲೇಜಿಗೆ ಬಂದು ಕೊಠಡಿಗಳು ಇಲ್ಲದೆ ತರಗತಿಗಳು ಸರಿಯಾಗಿ ನಡೆಯದೆ ಬಂದು ವಾಪಸ್ ಹೋಗುವ ಪರಿಸ್ಥಿತಿ ಒದಗಿ ಬಂದಿದೆ. ಒಂದು ವಾರದಿಂದ ತರಗತಿಗಳು ನಡೆಯುತ್ತಿದ್ದು ದಿನಕ್ಕೆ ಒಂದು ತರಗತಿ ಮಾತ್ರ ನಡೆಯುತ್ತಿದೆ ಎಂದು ದೂರಿದರು. ನಮಗೆ ನೀಡಿರುವ ಒಂದು ಕೊಠಡಿಯ ಸಹ ಶೌಚಾಲಯ ಪಕ್ಕದಲ್ಲಿ ನೀಡಿದ್ದಾರೆ. ಅದರಲ್ಲಿ ಕಸ ಸಹ ಗುಡಿಸಿರುವುದಿಲ್ಲ, ವಿದ್ಯುತ್ ದೀಪ ಇಲ್ಲ, ಶೌಚಾಲಯದ ವಾಸನೆಯಿಂದ ತತ್ತರಿಸಿ ಹೋಗಿದ್ದು, ಅದು ಬಿಟ್ಟು ಬೇರೆ ಕೊಠಡಿಗೆ ಕೊಡಿ ಅಂದರೆ ಕೊಡುತ್ತಿಲ್ಲವೆಂದ ಅವರು, ಬೇಕಾದರೆ ಪ್ರಯೋಗಾಲಯದ ಕೊಠಡಿಗಳಲ್ಲಿ ತರಗತಿಗಳು ನಡೆಸುವಂತೆ ಸೂಚಿಸಿದ್ದಾರೆ ಎಂದು ಆರೋಪಿಸಿದರು. ಶೌಚಾಲಯದ ದುರ್ನಾತದ ಸಮಸ್ಯೆ ಮತ್ತು ಪ್ರಯೋಗಾಲಯದ ಕೆಮಿಕಲ್ಸ್ಗಳ ಸಮಸ್ಯೆಯ ಬಗ್ಗೆ ಹೇಳಿದರೆ ಇಷ್ಟು ದಿವಸ ಇಲ್ಲದ ಸಮಸ್ಯೆ ಈಗ ಬಂದಿದೆ ಎಂದು ಪ್ರಾಂಶುಪಾಲರು ದಬಾಯಿಸುತ್ತಾರೆ ಎಂದು ಆರೋಪಿಸಿದರು. ಪ್ರಾಂಶುಪಾಲರ ಉದ್ದೇಶ ಶೌಚಾಲಯದ ದುರ್ನಾತದ ವಾಸನೆಯಿಂದ ಮತ್ತು ಪ್ರಯೋಗಾಲಯದ ಕೆಮಿಕಲ್ಗಳಿಂದ ನಾವು ರೋಗ ರುಜಿನಗಳಿಗೆ ತುತ್ತಾಗಿ ಸತ್ತು ಹೋಗುವ ಪರಿಸ್ಥಿತಿಯೇ ಬರಬೇಕಾ ಎಂದು ವಿದ್ಯಾರ್ಥಿನಿಯರು ಪ್ರಶ್ನಿಸಿದರು. ಕೊಠಡಿಗಳನ್ನು ಒದಗಿಸುವ ಬಗ್ಗೆ ಭರವಸೆ ನೀಡಿದವರು ಇದುವರೆಗೂ ಒದಗಿಸಿಲ್ಲ, ಈ ಬಗ್ಗೆ ಆಯುಕ್ತರಿಗೆ ದೂರು ನೀಡಲು ಮುಂದಾದರೆ ಬೇಡ, ನಾವೇ ಒದಗಿಸಿಕೊಡುವುದಾಗಿ ಹೇಳಿ ನಮ್ಮಿಂದ ಪತ್ರಗಳನ್ನು ಬರೆಸಿಕೊಂಡಿದ್ದಾರೆ ಹೊರತು ಇದುವರೆಗೂ ಒದಗಿಸಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಪ್ರಾಂಶುಪಾಲರು ಕೊಠಡಿಗಳನ್ನು ಒದಗಿಸಲಿಕ್ಕೆ ಆಗುವುದಿಲ್ಲ ಎಂದು ಹೇಳಿದರೆ ಕಾಲೇಜು ಮುಂಭಾಗದ ಹೊರಾಂಗಣದ ಖಾಲಿ ಜಾಗದಲ್ಲಿ ಬಿಸಿಲು, ಮಳೆ, ಚಳಿ ಏನಾದರೂ ಬರಲಿ ಬಿಡಿ, ಇಲ್ಲಿ ಪಾಠ ಮಾಡಿಸಿಕೊಳ್ಳುತ್ತೇವೆ ಎಂದು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ನಂತರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಪ್ರಾಂಶುಪಾಲ ಶಂಕರ್ ಅವರು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿದ್ದಲ್ಲದೆ ಅವರ ಸಮಸ್ಯೆಯನ್ನು ಹೇಳಿ ಸೂಕ್ತ ಕೊಠಡಿ ವ್ಯವಸ್ಥೆ ಒದಗಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಅಂತ್ಯಗೊಳಿಸಿದರು. ಪ್ರಾಂಶುಪಾಲ ಶಂಕರ್ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿ ಕಾಲೇಜಿನಲ್ಲಿ ಎಲ್ಲ ತರಗತಿಗಳ ವಿದ್ಯಾರ್ಥಿನಿಯರು ಸೇರಿ ಒಟ್ಟು 2300 ಮಂದಿಗೂ ಹೆಚ್ಚು ಮಂದಿ ಇದ್ದಾರೆ. ನಮಗೆ 46 ಕೊಠಡಿಗಳ ಅವಶ್ಯಕತೆ ಇದೆ, ಆದರೆ ಕಾಲೇಜಿನಲ್ಲಿ ಇರುವುದು ಕೇವಲ 26 ಕೊಠಡಿಗಳು ಮಾತ್ರ. ಇನ್ನು 20 ಕೊಠಡಿಗಳ ಕೊರತೆ ಇದೆ. ಇಷ್ಟು ಕೊಠಡಿಗಳ ಕೊರತೆ ಹೇಗೆ ನಿಭಾಯಿಸಬೇಕು ಎಂಬುದು ನಮಗೆ ಅರ್ಥವಾಗುತ್ತಿಲ್ಲ ಎಂದರು. ಸಮಸ್ಯೆ ನಿವಾರಿಸಲು ಇದುವರೆಗೂ 3 ಬಾರಿ ವೇಳಾಪಟ್ಟಿಯನ್ನು ಸಹ ಬದಲಾವಣೆ ಮಾಡಿರುವುದಾಗಿ ಹೇಳಿದರು. ವುಮೆನ್ಸ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಫಾರ್ 1.5 ಮಂತಿಂದ ಬಂದು ಸುಮ್ಮನೆ ವಾಪಸ್ ಹೋಗ್ತಿದ್ದೀವಿ ಅಷ್ಟೇ. 1 ವೀಕಿಂದ ಕ್ಲಾಸ್ ನಡೀತಾ ಇದೆ, ಅದು 1 ಕ್ಲಾಸಸ್ ನಡೀತಾ ಇದೆ ಅಷ್ಟೇ. ಬಿಕಾಸ್ ಆಫ್ ರೂಮ್ಸ್ ಇಲ್ಲ ನಮಗೆ, ಕೊಟ್ಟಿದ್ದಾರೆ ವಾಶ್ರೂಮ್ಸ್ ಪಕ್ಕ ಕೊಟ್ಟಿದ್ದಾರೆ. ಏನಾದರೂ ಹೆಲ್ತ್ ಇಶ್ಯೂಸ್ ಆಗುತ್ತಂದರೆ ಇಷ್ಟು ವರ್ಷದಿಂದ ಇಲ್ಲೇ ಇರೋದು ಹೆಲ್ತ್ ಇಶ್ಯೂ ಅಂತ ಹೇಳ್ತಾರೆ. ಇನ್ ಕೇಸ್ ಹೆಲ್ತ್ ಇಶ್ಯೂ ಅಂದರೆ ಅಲ್ಲಿಗೆ ಸಾಯೋ ಪರಿಸ್ಥಿತಿಗೆ ಬಂದು ಸತ್ತರೆ ಅದು ಹೆಲ್ತ್ ಇಶ್ಯೂ ಆಗುತ್ತೆ. ಇಲ್ಲ ಮಾಮೂಲು ಏನಾದರೂ ಬಂದು ಹೆಲ್ತ್ ಇಶ್ಯೂ ಅಂದರೆ ಸರ್ನ ಕೇಳಿದ್ದಕ್ಕೆ ಪ್ರಿನ್ಸಿಪಲ್ ಸರ್ನ ಇಷ್ಟು ವರ್ಷದಿಂದ ಇಲ್ಲೇ ಇರೋದು ಇವಾಗ ಏನು ಬಂದ್ಬಿಡುತ್ತೆ, ನೀವು ಇಲ್ಲಿ ಮಾಡ್ಬೋದಲ್ಲ ಅಂತಾರೆ. ಕೋಲ್ಡ್ ರೂಮ್ಸ್ ಕೊಟ್ಟಿದ್ದಾರೆ, ಇಲ್ಲಾಂದ್ರೆ ಲ್ಯಾಬಲ್ಲಿ ಮಾಡ್ಕೊಳ್ಳಿ ಅಂತಾರೆ. ಲ್ಯಾಬಲ್ಲಿ ಕೆಮಿಕಲ್ಸಿಂದ ನಮಗೆ ಪಾಯ್ಸನಸ್ ಗ್ಯಾಸಸ್ ಎಲ್ಲ ಬರುತ್ತೆ, ಅದರಿಂದ ನಮ್ಗೆ ತೊಂದರೆ ಆಗುತ್ತಲ್ಲ. ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಮಿಷನರ್ ಹತ್ರ ಹೋಗ್ತೀವಿ ಅಂದರೆ ಇಲ್ಲ ಇಲ್ಲೇ ಲೆಟರ್ ಕೊಡಿ, ನಾವು ಇಲ್ಲೇ ಮಾಡಿಸ್ಕೊಡ್ತೀವಿ ಅಂತ ಲೆಟರ್ ಸಹ ಬರ್ಸ್ಕೊಂಡು ಎಲ್ಲ ಸಿಗ್ನೇಚರ್ ಹಾಕಿ ಕೊಟ್ಟಿದ್ದೀವಿ. ಬಟ್ ಕೊಟ್ಟಿದ್ದಾರೆ ರೂಮ್ಸು, ಅಲ್ಲಿ ವೇಸ್ಟ್ ರೂಮ್ಸ್ ಕೊಟ್ಟಿದ್ದಾರೆ ಸರ್. ನೀವೇ ಅವ್ರು ನೋಡ್ಕೊಳ್ಬೇಕಾದ್ರೆ ರೂಮ್ಸು ಹೆಂಗಿದೆ ನೋಡಿ, ಈವನ್ ಕಸ ಸಹ ಗುಡಿಸಿಲ್ಲ, ಲೈಟ್ ಇಲ್ಲ, ಇನ್ನೊಂದೆಲ್ಲ ಫೆಸಿಲಿಟೀಸ್ ಏನಿಲ್ಲ. ಇಲ್ಲ ಅಷ್ಟೇ, ಅವ್ರ ಕೈಲಿ ಆಗಲ್ಲ ಅಂದರೆ ಇಲ್ಲೇ ಒಂದು ಬೋರ್ಡ್ ಹಾಕಿ ಕೊಟ್ಬಿಡಿ ಸರ್, ಇಲ್ಲೇ ಕುತ್ಕೊಂಡು ಪಾಠ ಕೇಳ್ಕೊಳ್ಳಿ.